बीसी रोड सिटी रोटरी क्लब रोटरी इंटरनेशनल 2022 23ने सालिन जिला गवर्नर रोटेरियन एमपी एच प्रकाश कारंत बीसी रोड ना रोटरी क्लब सिटी के अधिकृत भेटी कार्यक्रम नडेयितु। बीसी रोड न अनंत सोमयाजी रोटरी सभा भवन नडेद कार्यक्रम जिला गवर्नर रोटेरियन एमपी एच प्रकाश कारंत अतिथिगळागि भागवहिसिदरु। कार्यक्रम उद्देशिसि मातनाडिद जिला गवर्नर रोटेरियन प्रकाश कारंत बीसी रोड सिटी ओळ्ळेय केलसगळन्नु माडिदे, क्लब नल्लिरुव एल्ला सदस्यरु उत्तम केलस कार्यगळन्नु माडुत्तिद्दारे एंदु मेच्चुगेयन्नु व्यक्तपडिसिदरु। आत्मसखि वाणिकारन अत्यंत प्रीतिय संगमित्र रोटेरियन एम पी एच एफ एलियास सैंक्चेस बहुश इस मेजर डोनर आगे याकंत सततवा मेजर डोनर निम्हे हम करुणिसिद्दारे एम सी अद्रे सल ग्यारंटी आती नान परिभावस्ते सतीश कुमार रोटेरियन बी एच एफ सन्मित्र पद्मनाभ राय यह क्लब रीतली सुस्थित इडिक मुंदर पद्मनाभ राय अदे रीति रोटेरियन आशामणि राय मुद्दा यह क्लब चुकवाणी हिड़ीतक गणेश गणेश शेट्टी मन सलि कार्यक्रम अनुक्रम सभासीनर सभा विशेषत अत्यंत आत्मसक रोटेरियन संजीव पूजारी अदे रीति रोटेरियन के नारायण हेगड़े निम्दू विशेषवाद नमन सलि। श्रीमती आशा आरूरु अवरु मातनाडी बीसी रोड सिटी इन्नष्टु अभिवृद्धि केलसगळन्नु माडि समाजक्के मादरियागलि एंदु हारैसिदरु। ಬಹಳಷ್ಟು ವರ್ಷದಿಂದ ಬಂದಿದೆ ಇಲ್ಲಿನಿಂದ ನಾನು ಮತ್ತು ಅವಳು ಆಗಾಗ ಭೇಟಿಯಾಗುತ್ತ ಅಮೂಲ್ಯ ಸಮಯವನ್ನು ಒಟ್ಟು ಕಳೆಯುತ್ತಾ ಬಂದಿದ್ದೇವೆ। ಇನ್ನು ಪಲ್ಲವಿಯ ವಿಷಯ ಮಾತನಾಡಲಿಕ್ಕೆ ನಾನು ಶುರು ಮಾಡಿದ್ರೆ ಅದನ್ನು ಮುಗಿಸಲಿಕ್ಕೆ ಸಾಧ್ಯ ಇಲ್ಲ। ಆಸ್ ಎ ಲಯನ್ ಡಿಸ್ಟ್ರಿಕ್ಟ್ ಕೋಆರ್ಡಿನೇಟರ್ ಫಾರ್ ಎಂಪವರ್ ವುಮನ್ ಐ ಫೀಲ್ ಸೋ ಹ್ಯಾಪಿ ಟು ಸೀ ಎ ವುಮನ್ ಆಸ್ ಎ ಪ್ರೆಸಿಡೆಂಟ್ ಆಫ್ ದಿಸ್ ಪ್ರೆಸ್ಟಿಜಿಯಸ್ ಕ್ಲಬ್। ಆಕೆ ಒಬ್ಬ ಯಶಸ್ವಿ ಕವಯಿತ್ರಿ ಪೇಂಟಿಂಗ್ ಕುಕ್ಕಿಂಗ್ ನಲ್ಲಿ ಮುಂದೆ ಇದ್ದಾಳೆ। ಶಿ ಇಸ್ ಆನ್ ಎಕ್ಸ್ಪರ್ಟ್ ವಿತ್ ಅ ಪೆನ್ ಅಂಡ್ ಎ ಪ್ರೊಫಿಷಿಯಂಟ್ ಪೋಯೆಟ್। ಲಾಸ್ಟ್ ಇಯರ್ ಅವಳು ನನಗೆ ಗೊತ್ತಿದ್ದ ಹಾಗೆ ಮಿಸಸ್ ಮ್ಯಾಂಗ್ಳೂರ್ ಆಗಿ ಸಮ್ಮೇಳಿದ್ದಾರೆ। ವೆರಿ ಗ್ರೇಷಿಯಸ್ ಕಂಪ್ಯಾಷನೇಟ್ ಅಂಡ್ ಬೆನವಲೆಂಟ್ ಪರ್ಸನ್ ಐ ಫೀಲ್ ವೆರಿ ಪ್ರೌಡ್ ಟು ಬಿ ಆನರ್ಡ್ ಬೈ ಯು ಅಂಡ್ ಯುವರ್ ಟೀಮ್ रोटरी क्लब बीसी रोड न सिटी अध्यक्षर रोटेरियन पल्लवी कारंत अध्यक्षते वह मतनाडी जिला गवर्नर अधिकृत भेटी प्रति संस्थे हब्बद संभ्रम। रोटरी संस्थेयिंद विविध कार्यक्रम आयोजने मत्तु रोटरी संस्थेयिंद विविध सवलत्तु वितरणे कार्यक्रम आयोजिसिकोंडु बरुत्तिद्देवे एंद अवरु प्रकाश कारंत अवरिंद इन्नष्टु हेच्चिन केलसगळागलि एंदु हेळिदरु। ಇಂದು ಜಿಲ್ಲಾ ಗವರ್ನರ್ ಅಧಿಕೃತ ಭೇಟಿ ಪ್ರತಿ ಸಂಸ್ಥೆಗೆ ಇದಂತ ಹಬ್ಬದ ವಾತಾವರಣ ಸಾಧಾರಣ ಎಲ್ಲರಿಗೂ ಗೊತ್ತಿರುವಂತ ವಿಚಾರ। ಈ ನಿಟ್ಟಿನಲ್ಲಿ ಇಂದು ನಮ್ಮಲ್ಲಿ ನಮ್ಮವರೇ ಆದಂತ ನಮ್ಮ ಊರಿನವರೇ ಆದಂತ ಡಿಸ್ಟ್ರಿಕ್ಟ್ ಗವರ್ನರ್ ಪ್ರಕಾಶ್ ಕಾರಂತ ಬಂದಿದ್ದಾರೆ। ಇದು ಅತ್ಯಂತ ನಮ್ಮ ರೋಟರಿ ಕ್ಲಬ್ ಬಿಸಿ ರೋಡ್ ಸಿಟಿಗೆ ಅತ್ಯಂತ ಸಂತೋಷದ ವಿಚಾರ। ಕಾರಣ ಬಂದವರೇ ಇವತ್ತು ಆಗ್ತಿರುವಂತ ಈ ಒಂದು ಜಿಲ್ಲಾ ಗವರ್ನರ್ ಅಧಿಕೃತ ಭೇಟಿ विचार ऐन नम टी आर एफ सेमिनार डिस्ट्रिक्ट
ಕಾನ್ಫರೆನ್ಸ್ ಪರಿಕಲ್ಪನೆ ಇರಬಹುದು ಮತ್ತೆ ಅವರ ಕಾನ್ಸೆಪ್ಟ್ ವಿದ್ಯಾ ಸೇರಿ ವನ ಸೇರಿ ಆರೋಗ್ಯ ಸೇರಿ ಜಲ ಸೇರಿ ಇದರೊಟ್ಟಿಗೆ ಪ್ರತಿ ಬಾರಿ ಬರ್ತಿರುವಂತಹ ಒಂದು ಮೆಸೇಜ್ ಮೆಸೇಜ್ ಅಂತಂದ್ರೆ ಮೋಟಿವೇಟ್ ಮಾಡ್ತಿದ್ರು ಪ್ರತಿ ಪ್ರೆಸಿಡೆನ್ಸಿಗೆ ಇರ್ತಕ್ಕಂತಹ ಯಾವ ಕೆಲಸ ಕಾರ್ಯಗಳು ಇಲ್ಲೇ ಇದ್ರು ಕೂಡ ಮೋಟಿವೇಟ್ ಮಾಡುವಂತಹ ಮೆಸೇಜ್ ಅಪ್ಡೇಟ್ಸ್ ಅಷ್ಟು ಪರ್ಫೆಕ್ಟ್ ಆಗಿ ಬರ್ತಿತ್ತು ಕ್ಲಬ್ನ 2022-23 ಸಾಲಿನ ವರದಿಯನ್ನು ಕಾರ್ಯದರ್ಶಿ ರೋಟೇರಿಯನ್ ಆಶಾಮಣಿ ರೈ ಅವರು ಮಂಡಿಸಿದರು ಇದೇ ವೇಳೆ ಸಾಮಾಜಿಕ ಸೇವಾ ನಿರತರಾದ ಶ್ರೀಮತಿ ಆಶಾ ಆರೂರು ಹಾಗೂ ಸ್ವಸ್ತಿಕ ಕಾಲೇಜಿನ ಪ್ರಾಂಶುಪಾಲರಾದ ಶ್ರೀಮತಿ ಮಾಲಿನಿ ಹೆಬ್ಬಾರ್ ಅವರನ್ನು ಸನ್ಮಾನಿಸುವ ಮೂಲಕ ಮಹಿಳಾ ಸಬಲೀಕರಣವನ್ನು ಎತ್ತಿಹಿಡಿದರು ಇದೇ ವೇಳೆ ಜಿಲ್ಲಾ ಗವರ್ನರ್ ರೋಟೇರಿಯನ್ ಪ್ರಕಾಶ್ ಕಾರಂತ್ ಹಾಗೂ ವಾಣಿ ಕಾರಂತ್ ದಂಪತಿಗಳನ್ನು ಸನ್ಮಾನಿಸಲಾಯಿತು ಅಸಿಸ್ಟೆಂಟ್ ಗವರ್ನರ್ ರೊಟೇರಿಯನ್ ಪಿಎಚ್ಎಫ್ ಎಲಿಯಾಸ್ ಸ್ಯಾಂಕ್ಟಿಸ್ ಶುಭ ಹಾರೈಸಿದ್ರು ಹೆಬ್ಬಾರ್ ಅವರು ನಮ್ಮ ರೊಟೇರಿಯನ್ ಪಲ್ಲವಿ ಕಾರಂತ್ ಅವರಿಗೆ ಡಿಜೆ ಆಗಲಿಕ್ಕೆ ಬಯಸಿದ್ರು ಆದ್ರೂ ಮನೆಯಲ್ಲಿ ಹೋಗಿ ನನಗೊಂದು ಪರೀಕ್ಷೆ ಬಿಟ್ಟಿ ಅದನ್ನು ವೇದಿಕೆಯಲ್ಲಿರುವಂತಹ ನನ್ನ ಮತ್ತು ನಿಮ್ಮ ಎಲ್ಲರ ನೆಚ್ಚಿನ ಡಿಜಿ ಡಿಸ್ಟ್ರಿಕ್ಟ್ 3181 ರೊಟೇರಿಯನ್ ಪ್ರಕಾಶ್ ಕಾರಂತ್ ಅವರಿಗೆ ಅದು ನಂತರ ಅವರ ಧರ್ಮ ಮಾತೆ ಅವರಿಗೆ ಅಷ್ಟು ಬೆಳಕು ಮತ್ತು ಅಷ್ಟು ವೈಟ್ ಬರಬೇಕಾದ ಕಾರಣವೇ ಅವರು ಹೆಂಡರಿಗೆ ಇವರು ಸ್ವಲ್ಪ ಸ್ವಲ್ಪ ಕೆಂಪಾಗ್ತಾ ಇದ್ರೆ ಅವರು ಸ್ವಲ್ಪ ಸ್ವಲ್ಪ ಬಿಳಿ ಆಗ್ತಾ ಇದ್ದಾರೆ ಅದು ದೇವೇ ಕಾರಣ ಅದು ಖಂಡಿತ ನಮಗೆ ಗೊತ್ತಾಗ್ತದೆ ಅದರ ನಂತರ ಇವತ್ತು ಬಿಸಿ ರೋಡು ರೋಟರಿ ಕ್ಲಬ್ ಬಿಸಿ ರೋಡು ಸಿಟಿ ಅಧ್ಯಕ್ಷ ರೊಟೇರಿಯನ್ ಪಲ್ಲವಿ ಕಾರಂತ್ ಅವರು ನಂತರ ಸೆಕ್ರೆಟರಿ ಆದಂತಹ ರೊಟೇರಿಯನ್ ಆಶಾಮಣಿ ರೈ ಅದರ ನಂತರ ಜಡ್ಡಿಗೆ ಯಾವಾಗೊಂದು ಸಪೋರ್ಟ್ ಮಾಡುವಂತಹ ರೊಟೇರಿಯನ್ ಸತೀಶ್ ಕುಮಾರ್ ಅವರು ಮತ್ತೊಂದು ಈ ಕ್ಲಬ್ಬಿನ ಒಂದು ಯಜಮಾನ ಅಂದರೆ ಅವರ ಮಾತು ಯಾವುದು ಯಾರು ಹೇಳಿದ್ರು ಕೇಳಿದ್ರೆ ಲಾಸ್ಟ್ಗೆ ಹೇಗೆ ಪದ್ಮನಾಭ ಅವರು ಹೇಳಿ ನೀವು ಹೇಳಿ ಮಾರಿ ಅಂತ ನನಗೆ ಕೂಡ ಅವನ ಪ್ರೆಸಿಡೆಂಟ್ ಕಾಲ್ ಮಾಡಿ ಹೇಳಿದ್ರು ಪದ್ಮನಾಭನ ಹೇಳಿ ಅದು ಅವ್ರು ಆಗ್ತದೆ ನಾವೊಂದು ಲೇಡೀಸ್ ನಮಗೆ ಹೇಳಲಿಕ್ಕೆ ಸ್ವಲ್ಪ ಇಂಜರಿಯಂತ ಆಗ್ತದೆ ಮತ್ತು ಸ್ವಲ್ಪ ಹೆದರಿಕೆ ಆಗ್ತದೆ ನಾವು ಹೇಳಿ ಅಂತ ಅವರಿಗೆ ಅದರ ನಂತರ ನಮ್ಮ ನೆಕ್ಸ್ಟ್ 2023-24 ಪ್ರೆಸಿಡೆಂಟ್ ಆಗಲಿಕ್ಕೆ ರೊಟೇರಿಯನ್ ಗಣೇಶ್ ಶೆಟ್ಟಿ ಅವರಿದ್ದಾರೆ ಮತ್ತು ಇಲ್ಲಿ ಸೇರಿದಂತಹ ಮತ್ತು ಇವತ್ತು ಸನ್ಮಾನ ಮಾಡಿದಂತಹ ಸ್ವೀಕಾರ ಮಾಡಿದಂತಹ ಮಹಾ ಮಹಿಳೆಯರಿಗೆ ಮತ್ತು ಎಲ್ಲ ಡಿಸ್ಟ್ರಿಕ್ಟ್ ಲೀಡರ್ಗಳಿಗೆ ಝೋನಲ್ ಲೀಡರ್ಗಳಿಗೆ ಮತ್ತು ಪ್ರೆಸಿಡೆಂಟ್ ಸೆಕ್ರೆಟರಿ ಆಫ್ ಡಿಫರೆಂಟ್ ಝೋನ್ಸ್ ಮತ್ತು ಸೇರಿದಂಥ ಎಲ್ಲ ರೊಟೇರಿಯನ್ಸ್ಗಳಿಗೆ ಮತ್ತು ಗೆಸ್ಟ್ಗಳಿಗೆ ಎಲ್ಲರಿಗೂ ನನ್ನ ಅಂತರಾತ್ಮದ ನಮಸ್ಕಾರಗಳು ಈ ಸಂದರ್ಭದಲ್ಲಿ ಅಸಿಸ್ಟೆಂಟ್ ಗವರ್ನರ್ ರೊಟೇರಿಯನ್ ಪಿಎಚ್ಎಫ್ ಎಲಿಯಾಸ್ ಸ್ಯಾಂಕ್ಟಿಸ್ ಮೇಜರ್ ಡೋನರ್ ಮಾಜಿ ಅಸಿಸ್ಟೆಂಟ್ ಗವರ್ನರ್ ಮಂಜುನಾಥ್ ಆಚಾರ್ಯ ಝೋನಲ್ ಲೆಫ್ಟಿನೆಂಟ್ ಸತೀಶ್ ಕುಮಾರ್ ಜಿಎಸ್ಆರ್ ಪದ್ಮನಾಭ ರೈ ಅವರನ್ನು ಸನ್ಮಾನಿಸಿ ಗೌರವಿಸಲಾಯಿತು ನಂತರ ಸಮಾಜ ಸಾಧಕರಿಗೆ ಸೇವಕರಿಗೆ ಸನ್ಮಾನ ಕಾರ್ಯಕ್ರಮ ನಡೆಯಿತು
ಇದೇ ವೇಳೆ ರೋಟರಿ ಕ್ಲಬ್ ವತಿಯಿಂದ ನೀರಪ್ಪಾದೆ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಗೆ ಎರಡು ಕೊಠಡಿಗಳ ಟೈಲ್ಸ್ ಹಾಕುವಿಕೆ, ಬ್ರಹ್ಮರಕುಡ್ಲು ಹಿರಿಯ ಪ್ರಾಥಮಿಕ ಶಾಲೆಗೆ 40 ಕುರ್ಚಿಗಳ ವಿತರಣೆ, ಕಲ್ಲಡ್ಕದಲ್ಲಿ ಎರಡು ಮನೆಗಾಗಿ ರೋಟರಿ ಕ್ಲಬ್ನಿಂದ 5 ಲಕ್ಷ, ಕುಕ್ಕಾಜೆ ಶಾಲೆಗೆ ವಾಟರ್ ಫಿಲ್ಟರ್, ಬಡ ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ ವಿತರಣೆ, ಕಿಡ್ನಿ ರೋಗಿಗೆ ಡಯಾಲಿಸಿಸ್ ಮೊತ್ತದ ನೆರವು ನೀಡಲಾಯಿತು. ಮುಖ್ಯ ಅತಿಥಿಯಾಗಿ ರೊಟೇರಿಯನ್ ಪದ್ಮನಾಭರಾಯ್, ಝೋನಲ್ ಲೆಫ್ಟಿನೆಂಟ್ ಸತೀಶ್ ಕುಮಾರ್, ಟ್ರೆಜರರ್ ರೊಟೇರಿಯನ್ ಗಣೇಶ್ ಶೆಟ್ಟಿ ಉಪಸ್ಥಿತರಿದ್ದರು. ಶ್ರೀಶ ಅವರು ಪ್ರಾರ್ಥನೆ ನೆರವೇರಿಸಿದ್ರು. ರೊಟೇರಿಯನ್ ಆಶಾಮಣಿ ಅವರು ಧನ್ಯವಾದ ಸಮರ್ಪಿಸಿದ್ರು. ರೊಟೇರಿಯನ್ ಶೇಷಪ್ಪ ಮಾಸ್ಟರ್ ಭಾರತಿ ಶೇಷಪ್ಪ ಕಾರ್ಯಕ್ರಮ ನಿರೂಪಿಸಿದ್ರು. ಅಸ್ಮಿ ಕರ್ಕೇರ ಅವರು ಸ್ವಾಗತ ನೃತ್ಯ ಕಾರ್ಯಕ್ರಮವನ್ನು ನಡೆಸಿಕೊಟ್ರು. ಬ್ಯೂರೋ ರಿಪೋರ್ಟ್, ವಿ4 ನ್ಯೂಸ್, ಬಂಟ್ವಾಳ.